ಶಾರುಖ್ ಖಾನ್ ಅವರ ಪಠಾನ್ ಚಿತ್ರ ಎಲ್ಲ ಹಳೆಯ ದಾಖಲೆಗಳನ್ನು ಧೂಳಿಪಟ ಮಾಡುತ್ತಾ ಹೊಸ ಅಲೆಗಳನ್ನು ಸೃಷ್ಟಿಸುತ್ತಾ ಸಾಗಿದೆ ಬಿಡುಗಡೆಯಾದ ಮೊದಲ ವಾರಾಂತ್ಯಕ್ಕೆ ಅಂದ್ರೆ 5ನೇ ದಿನದಲ್ಲಿ 550 ಕೋಟಿ ಗಳಿಸಿದೆ ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಮಟ್ಟದ ಗಳಿಕೆ ಮಾಡಿರೋ ಮೊದಲ ಹಿಂದಿ ಚಿತ್ರ ಅನ್ನೋ ಹೆಗ್ಗಳಿಕೆಯು ಪಠಾನ್ ಪಾಲಾಗಿದೆ ದೇಶದಲ್ಲಿ ಮಾತ್ರವಲ್ಲ ಜಾಗತಿಕವಾಗಿಯೂ ಬಾಕ್ಸ್ ಆಫೀಸ್ ನಲ್ಲಿ ಪಠಾನ್ ಅಬ್ಬರ ನಿಬ್ಬೆರಗಾಗೋ ಆಗಿದೆ ಬಿಡುಗಡೆಯಾದ ಮೊದಲ ದಿನವೇ ಭಾರತದಲ್ಲಿ 55 ಕೋಟಿ ರೂಪಾಯಿ ಬಾಚಿದ ಪಠಾನ್ ಗುರುವಾರ 68 ಕೋಟಿ ಶುಕ್ರವಾರ 38 ಕೋಟಿ ಶನಿವಾರ 51 ಕೋಟಿ ಮತ್ತು ಭಾನುವಾರ 58.5 ಕೋಟಿ ಗಳಿಸಿದೆ ಅಲ್ಲದೆ ಪ್ರಾದೇಶಿಕ ಭಾಷೆಗಳಲ್ಲಿನ ಗಳಿಕೆ 9.75 ಕೋಟಿ ಮುಟ್ಟಿದೆ 280 ಕೋಟಿಗೂ ಹೆಚ್ಚಿನ ಗಳಿಕೆಯೊಂದಿಗೆ ಅತಿ ವೇಗದಲ್ಲಿ 200 ಕೋಟಿ ಕ್ಲಬ್ ಸೇರಿದ ಹಿಂದಿ ಚಿತ್ರವೆಂಬ ದಾಖಲೆಯನ್ನು ಪಠಾನ್ ಬರೆದಿದೆ ಇಲ್ಲಿ ಅದು ಈ ಹಿಂದಿನ KGF 2 ಮತ್ತು ಬಾಹುಬಲಿ ದಿ ಕನ್ಕ್ಲೂಷನ್ ಅಂತಹ ಚಿತ್ರಗಳ ಟಾಪ್ ಗಳಿಕೆಗಳನ್ನು ಹಿಂದಿಕ್ಕಿದೆ ಉತ್ತರ ಅಮೆರಿಕಾದ ಬಾಕ್ಸ್ ಆಫೀಸ್ ನಲ್ಲಿಯೂ ಕಳೆದ 5 ದಿನಗಳಲ್ಲಿನ ಪಠಾನ್ ಸಾಧನೆ ಈವರೆಗಿನ ಟಾಪ್ 5 ಗಳಿಕೆಗಳ ದಾಖಲೆಯನ್ನು ಮುರಿದಿದೆ ಪಠಾನ್ ಚಿತ್ರ ಇನ್ನು ಹಲವು ದಾಖಲೆಗಳನ್ನು ಮಾಡಿದೆ ಮೊದಲ ದಿನದ ಗಳಿಕೆ ಏಕದಿನದ ಅತಿ ಹೆಚ್ಚಿನ ಗಳಿಕೆಯಾಗಿದೆ ಹಾಗೆಯೇ ಹೈಯೆಸ್ಟ್ ಓಪನಿಂಗ್ ವಾರಾಂತ್ಯ ಅನ್ನೋ ದಾಖಲೆಯೂ ಆಗಿದೆ ದಂಗಲ್ ಚಿತ್ರ ಗಳಿಸಿರುವ 387 ಕೋಟಿಯೇ ಈವರೆಗೆ ಹಿಂದಿ ಚಿತ್ರವೊಂದು ಭಾರತದಲ್ಲಿ ಗಳಿಸಿದ ಅತಿ ಹೆಚ್ಚಿನ ಗಳಿಕೆಯಾಗಿದ್ದು ಆ ದಾಖಲೆಯನ್ನು ಮುರಿಯುವ ಹಾದಿಯಲ್ಲಿ ಪಠಾನ್ ಸಾಗಿದೆ 5 ದಿನಗಳಲ್ಲಿ 4 ಬಾರಿ ಅರ್ಧಶತಕ ಅಂದ್ರೆ 50 ಕೋಟಿಗಳ ಗಳಿಕೆ ದಾಖಲಿಸಿರುವುದು ಕೂಡ ಹೊಸ ದಾಖಲೆ 5ನೇ ದಿನಗಳಲ್ಲಿ 250 ಕೋಟಿ ದಾಟುವುದರೊಂದಿಗೆ ವೇಗವಾಗಿ 250 ಕೋಟಿ ಗಳಿಸಿದ ಚಿತ್ರವೆಂಬ ಹೆಗ್ಗಳಿಕೆಗೂ ಪಠಾನ್ ಪಾತ್ರವಾಗಿದೆ ಈ ಮೊದಲು KGF 2 ಹಿಂದಿ ಚಿತ್ರ 250 ಕೋಟಿ ಗಳಿಸಲು 7 ದಿನಗಳನ್ನು ತೆಗೆದುಕೊಂಡಿತ್ತು ಬಾಹುಬಲಿ 2 ಹಿಂದಿ ಚಿತ್ರಕ್ಕೆ 8 ದಿನಗಳು ಬೇಕಾದವು ದಂಗಲ್ ಸಂಜು ಮತ್ತು ಟೈಗರ್ ಜಿಂದಾ ಹೇ ಚಿತ್ರಗಳು 250 ಕೋಟಿ ರೂಪಾಯಿಯನ್ನು ಗಳಿಸಲು 10 ದಿನಗಳನ್ನು ತೆಗೆದುಕೊಂಡಿದ್ದವು ಇವೆಲ್ಲ ದಾಖಲೆಗಳು ಶಾರುಖ್ ಕಮ್ಬ್ಯಾಕ್ ಗೆ ವಿಶೇಷ ಸಂಭ್ರಮದ ಕಳೆ ತಂದಿವೆ ಜೀರೋ ಚಿತ್ರ ಸೋತ 4 ವರ್ಷಗಳ ಬಳಿಕ ಬರ್ತಾ ಇರುವ ಶಾರುಖ್ ರ ಈ ಹೊಸ ಸಿನಿಮಾದ ಪ್ರಚಂಡ ಯಶಸ್ಸು ಅವರಿಗೆ ದೊಡ್ಡ ಖುಷಿ ತಂದಿರುವುದು ಸಹಜ ಈ 4 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಶಾರುಖ್ ಸಹಿತ ಹಿಂದಿ ಚಿತ್ರಗಳು ಇನ್ನು OTT ಹಾಗೂ ದಕ್ಷಿಣದ ಚಿತ್ರಗಳೆಂದು ಓಡುವುದಿಲ್ಲ ಎಂಬ ವಾತಾವರಣ ಸೃಷ್ಟಿಯಾಗಿತ್ತು ಶಾರುಖ್ ವೈಯಕ್ತಿಕವಾಗಿಯೂ ನೋವು ಅನುಭವಿಸಿದರು ಇದೀಗ ಪಠಾನ್ ಸೂಪರ್ ಡೂಪರ್ ಹಿಟ್ ಆಗಿರುವುದು ಶಾರುಖ್ ಯಶಸ್ಸು ಮಾತ್ರವಾಗದೆ ಇಡೀ ಬಾಲಿವುಡ್ ಗೆ ಕವಿದಿದ್ದ ಮಂಕನ್ನು ಬದಿಗೆ ಸರಿಸಿದೆ ಕಳೆದ ವರ್ಷ ಬಾಲಿವುಡ್ ನಲ್ಲಿ ಕೆಲವೇ ಕೆಲವು ಚಿತ್ರಗಳಷ್ಟೇ ಗೆದ್ದಿದ್ದವು ಅವುಗಳಲ್ಲಿ ಕೆಲವು ಮಾತ್ರ 200 ಕೋಟಿ ಗಳಿಕೆ ಕಂಡಿದ್ದವು ಈಗ ಪಠಾನ್ ಹೊಸ ಭರವಸೆ ತಂದಿದೆ ಹಾಗಾಗಿ ಇಡೀ ಬಾಲಿವುಡ್ ಖುಷಿಯಾಗಿದೆ ಇನ್ನು ಪಠಾನ್ ಕತೆ ಚಿತ್ರಕತೆ ಇತ್ಯಾದಿಗಳ ಬಗ್ಗೆ ಹೇಳೋದು ಏನು ಇಲ್ಲ ಕೇವಲ ಮನರಂಜನೆಯ ಟೈಮ್ ಪಾಸ್ ದೃಷ್ಟಿಯಲ್ಲಿ ಮಾತ್ರ ನೋಡಬೇಕಾದ ಟೋಟಲ್ ಮಸಾಲೆ ಚಿತ್ರ ಅಷ್ಟೇ ಹಾಗೆಯೇ ಜನರು ನೋಡಿದ್ದಾರೆ ಈ ವಯಸ್ಸಲ್ಲೂ ಅಷ್ಟೆಲ್ಲ ದೇಹ ದಂಡಿಸಿದ ಶಾರುಖ್ ಗೆ ಶಹಬ್ಬಾಸ್ ಹೇಳಲೇಬೇಕು ಬೇಶರಂ ರಂಗ್ ಹಾಡಿನಲ್ಲಿಯ ಕೇಸರಿ ಉಡುಗೆ ಬಗ್ಗೆ ತಕರಾರೆತ್ತಿ ವಿವಾದವೆಬ್ಬಿಸಿದ ಸಂಘ ಪರಿವಾರದ ಮಂದಿಯ ಪ್ರತಿಭಟನೆಗಳು ಟ್ರೋಲ್ಗಳು ಬಾಯ್ಕಾಟ್ ಬಾಲಿವುಡ್ ಅಭಿಯಾನಗಳು ಸೋತಿವೆ ಪಠಾನ್ ಪ್ರಚಂಡ ಜಯ ದಾಖಲಿಸಿದೆ ಸ್ವತಃ ಶಾರುಖ್ ಹೇಳಿದಂತೆ ಪ್ರೀತಿ ಮನರಂಜನೆ ಗೆದ್ದಿದೆ ಅಷ್ಟೇ ಧನ್ಯವಾದಗಳು